ಸಂಖ್ಯಾ ವಿನ್ಯಾಸದ ಮೂಲಕ ಭಾಗಲಬ್ಧ ಸಂಖ್ಯೆಗಳ ಸಂಕಲನ ವ್ಯವಕಲನ ಗುಣಾಕಾರ ಮತ್ತು ಭಾಗಾಕಾರದ ಗುಣಲಕ್ಷಣಗಳನ್ನು ಸಾಮಾನ್ಯೀಕರಿಸುವರು ಈ ಎಲ್ಲವಿಗೆ ಸಂಬಂಧಿಸಿದ ಕೆಲವು ಉದಾಹರಣೆಗಳನ್ನು ನೋಡೋಣ ಮತ್ತು ಅವುಗಳನ್ನು ಪರಿಹರಿಸಲು ಅನುಸರಿಸಬೇಕಾದ ವಿಧಾನಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ ಅಲ್ಲದೆ ಮಕ್ಕಳು ತಪ್ಪುಗಳನ್ನು ಮಾಡಬಹುದಾದ ಕೆಲವು ಸಂದರ್ಭಗಳನ್ನು ನಾವು ಚರ್ಚಿಸುತ್ತೇವೆ ಪ್ರಶ್ನೆ ನೋಡೋಣ ಮೈನಸ್ ತ್ರೀ ಬೈ ಸೆವೆನ್ ಫೋರ್ ಬೈ ನೈನ್ ಹಾಗೂ ಮತ್ತೊಂದು ಭಾಗಲಬ್ಧ ಸಂಖ್ಯೆಯ ಗುಣಲಬ್ಧವು ಮೈನಸ್ ನಾಲ್ಕೋ ಬೈ ಇಪ್ಪತ್ತೊಂದಕ್ಕೆ ಸಮವಾಗಿದೆ ಈ ಕೆಳಗಿನವುಗಳಲ್ಲಿ ಬಿಟ್ಟು ಹೋದ ಭಾಗಲಬ್ಧ ಸಂಖ್ಯೆ ಯಾವುದು ಭಾಗಲಬ್ಧ ಸಂಖ್ಯೆಗಳು ಪಿ ಬೈ ಕ್ಯೂ ರೂಪದಲ್ಲಿರುತ್ತವೆ ಇಲ್ಲಿ ಪಿ ಕ್ಯೂ ಪೂರ್ಣಾಂಕಗಳಾಗಿವೆ ಮತ್ತು ಕ್ಯೂ ಸೊನ್ನೆಗೆ ಸಮನಾಗಿರುವುದಿಲ್ಲ ಭಾಗಲಬ್ಧ ಸಂಖ್ಯೆಗಳ ಆದರ್ಶ ರೂಪದಲ್ಲಿ ಛೇದವು ಧನಾತ್ಮಕವಾಗಿರುತ್ತದೆ ಮತ್ತು ಅಂಶ ಮತ್ತು ಛೇದವು ಒಂದನ್ನು ಹೊರತುಪಡಿಸಿ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿರುವುದಿಲ್ಲ ನಾವು ಕೆಲವು ಉದಾಹರಣೆಗಳನ್ನ ನೋಡೋಣ ಮೈನಸ್ ಎರಡು ಬೈ ಮೈನಸ್ ಐದ ಎರಡು ಬೈ ಐದು ಸಮ ಏಕೆಂದರೆ ನಾವು ಭಾಗಲಬ್ಧ ಸಂಖ್ಯೆಯ ಅಂಶ ಮತ್ತು ಛೇದವನ್ನು ಮೈನಸ್ ಒಂದರಿಂದ ಗುಣಿಸಬಹುದು ಅಥವಾ ಭಾಗಿಸಬಹುದು ಎರಡು ಬೈ ಐದು ಎಂಬುದು ಮೈನಸ್ ಎರಡು ಬೈ ಮೈನಸ್ ಐದರ ಆದರ್ಶ ರೂಪವಾಗಿದೆ ಇನ್ನೊಂದು ಉದಾಹರಣೆಯಲ್ಲಿ ನಾವು ಮೈನಸ್ ನಾಲ್ಕು ಬೈ ಹತ್ತನ್ನು ಹೊಂದಿದ್ದೇವೆ ಮತ್ತು ಅದರ ಆದರ್ಶ ರೂಪವು ಮೈನಸ್ ಎರಡು ಬೈ ಐದು ಆಗಿರುತ್ತದೆ ಎರಡು ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧವನ್ನು ಕಂಡುಹಿಡಿಯಲು ಬಯಸಿದರೆ ನಾವು ಅಂಶಗಳಲ್ಲಿನ ಹಾಗೂ ಛೇದಗಳಲ್ಲಿನ ಮೌಲ್ಯಗಳನ್ನು ಗುಣಿಸಿ ಗುಣಾರ್ಧಗಳನ್ನು ಅನುಗುಣವಾಗಿ ಅಂಶ ಮತ್ತು ಛೇದದಲ್ಲಿ ಬರೆಯುತ್ತೇವೆ ಅಂಶ ಮತ್ತು ಛೇದಗಳಲ್ಲಿನ ಸಂಖ್ಯೆಗಳನ್ನು ಗುಣಿಸುವಾಗ ಋಣಾಂಕಗಳ ಗುಣಾಕಾರದ ಪರಿಕಲ್ಪನೆಯನ್ನು ಅನ್ವಯಿಸಬೇಕು ಅಂತಿಮ ಗುಣಲಬ್ಧವನ್ನು ಆದರ್ಶ ರೂಪದಲ್ಲಿ ಬರೆಯಬೇಕು ಈ ಹಂತದಲ್ಲಿ ಅನೇಕ ತಪ್ಪುಗಳು ಸಂಭವಿಸಬಹುದು ತರಗತಿಯಲ್ಲಿ ಋಣಾಂಕಗಳ ಗುಣಾಕಾರ ನಿಯಮಗಳನ್ನು ಚರ್ಚಿಸಿ ನೀಡಿರುವ ಸಮಸ್ಯೆಯಲ್ಲಿ ಮೈನಸ್ ಮೂರು ಬೈ ಏಳು ಮತ್ತು ನಾಲ್ಕು ಬೈ ಒಂಬತ್ತರ ಗುಣಲಬ್ಧದೊಂದಿಗೆ ಗುಣಿಸಿ ಮೈನಸ್ ನಾಲ್ಕು ಬೈ ಇಪ್ಪತ್ತೊಂದು ಪಡೆಯುವಂತೆ ಭಾಗಲಬ್ಧ ಸಂಖ್ಯೆಯನ್ನು ಕಂಡುಹಿಡಿಯಬೇಕು ಮೈನಸ್ ಮೂರು ಬೈ ಏಳು ಮತ್ತು ನಾಲ್ಕು ಬೈ ಒಂಬತ್ತರ ಗುಣಲಬ್ಧವನ್ನು ಅವುಗಳ ಅಂಶ ಮತ್ತು ಛೇದಗಳನ್ನು ಗುಣಿಸುವ ಮೂಲಕ ಕಂಡುಹಿಡಿಯಬಹುದು ಮತ್ತು ಸರಳೀಕರಣದ ನಂತರ ನಾವು ಮೈನಸ್ ನಾಲ್ಕು ಬೈ ಇಪ್ಪತ್ತೊಂದು ಪಡೆಯುತ್ತೇವೆ ಗುಣಲಬ್ಧವು ಅಗತ್ಯವಾದ ಮೌಲ್ಯವಾಗಿದೆ ಯಾವುದೇ ಭಾಗಲಬ್ಧ ಸಂಖ್ಯೆ ಮತ್ತು ಒಂದರ ಗುಣಲಬ್ಧವು ಅದೇ ಭಾಗಲಬ್ಧ ಸಂಖ್ಯೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಅಗತ್ಯವಿರುವ ಭಾಗಲಬ್ಧ ಸಂಖ್ಯೆ ಒಂದು ಆಗಿದೆ ಆಯ್ಕೆ ಮೂರು ಸರಿಯಾಗಿದೆ ಕೆಳಗೆ ತೋರಿಸಿದಂತೆ ರವಿ ಗೀತಾ ಸುಮನ್ ಹಾಗೂ ಹೇಮಾ ಅವರುಗಳು ಭಾಗಲಬ್ಧ ಸಂಖ್ಯೆಗಳನ್ನು ಬಳಸಿಕೊಂಡು ಒಂದು ಆಟವನ್ನು ಆಡುತ್ತಿದ್ದಾರೆ ಅವರು ನಿಂತಿರುವ ಸ್ಥಾನಗಳಲ್ಲಿರುವ ಭಾಗಲಬ್ಧ ಸಂಖ್ಯೆಗಳ ಒಟ್ಟು ಮೊತ್ತವೆಷ್ಟು ಸಮಸ್ಯೆಯು ಭಾಗಲಬ್ಧ ಸಂಖ್ಯೆಗೆ ಸಂಬಂಧಿಸಿದೆ ಸಂಖ್ಯಾ ರೇಖೆಯಲ್ಲಿ ತೋರಿಸಿರುವಂತೆ ಬಲಭಾಗದ ಕಡೆಗೆ ಧನ ಭಾಗಲಬ್ಧ ಸಂಖ್ಯೆಯನ್ನು ಮತ್ತು ಇನ್ನೊಂದು ಬದಿಯಲ್ಲಿ ಋಣ ಭಾಗಲಬ್ಧ ಸಂಖ್ಯೆಗಳನ್ನು ಹೊಂದಿದ್ದೇವೆ ಸಂಖ್ಯಾ ರೇಖೆಯಲ್ಲಿ ಸಮಾನ ಅಂತರದಲ್ಲಿ ಗುರುತುಗಳು ಇರುತ್ತವೆ ಉದಾಹರಣೆಗೆ ಒಂದು ಏಕಮಾನ ಉದ್ದ ಅಂದರೆ ಕ್ರಮವಾದ ಎರಡು ಗುರುತುಗಳ ನಡುವಿನ ಅಂತರ ಒಂದು ಬೈ ಮೂರು ಆಗಿದ್ದರೆ ಸಂಖ್ಯಾರೇಖೆಯು ಈ ಕೆಳಗಿನಂತಿರುತ್ತದೆ ಸಂಖ್ಯಾರೇಖೆಯಲ್ಲಿ ಒಂದು ಏಕಮಾನ ಉದ್ದವು ಒಂದು ಬೈ ನಾಲ್ಗೂ ಆಗಿದ್ದರೆ ಸಂಖ್ಯಾರೇಖೆಯು ಈ ಕೆಳಗಿನಂತಿರುತ್ತದೆ ನಿರ್ದಿಷ್ಟ ಸಂಖ್ಯಾರೇಖೆಯಲ್ಲಿ ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಒಂದೇ ಛೇದವನ್ನು ಹೊಂದಿರುವಂತೆ ಬರೆಯಬಹುದು ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಒಂದೇ ಛೇದವನ್ನು ಹೊಂದಿದ್ದರೆ ಈ ಸಂಖ್ಯೆಗಳ ಮೊತ್ತ ಅಥವಾ ವ್ಯತ್ಯಾಸವೂ ಅದೇ ಆಗಿರುತ್ತದೆ ಮೊತ್ತ ಅಥವಾ ವ್ಯತ್ಯಾಸವನ್ನು ಕಂಡುಹಿಡಿಯಲು ಅಗತ್ಯವಿರುವಂತೆ ಅಂಶವನ್ನು ಕೂಡಿಸಬಹುದು ಅಥವಾ ಕಳೆಯಬಹುದು ರವಿ ಗೀತಾ ಸುಮನ್ ಮತ್ತು ಹೇಮ ನಿಂತಿರುವ ಭಾಗಲಬ್ಧ ಸಂಜೆಗಳ ಮೊತ್ತವನ್ನು ಕಂಡುಹಿಡಿಯಲು ನಾವು ನಾಲ್ಕು ಸ್ನೇಹಿತರು ನಿಂತಿರುವ ಭಾಗಲಬ್ಧವನ್ನು ಗಮನಿಸಿ ರವಿ ಮೈನಸ್ ಐದು ಬೈ ನಾಲ್ಕರಲ್ಲಿದ್ದಾರೆ ಗೀತಾ ಮೈನಸ್ ಮೂರು ಬೈ ನಾಲ್ಕನಲ್ಲಿದ್ದಾರೆ ಸುಮನ್ ಮೂರು ಬೈ ನಾಲ್ಕನಲ್ಲಿದ್ದಾರೆ ಐದು ಬೈ ನಾಲ್ಕರಲ್ಲಿ ಹೇಮಾ ಇದ್ದಾರೆ ಅಂತ ಹೇಳಬಹುದು ಅವಲೋಕನದ ಮೂಲಕ ನಾವು ಜೋಡಿ ಸಂಕಲನದ ವಿಲೋಮಗಳನ್ನು ಹೊಂದಿದ್ದೇವೆ ಎಂದು ಹೇಳಬಹುದು ಅಂದರೆ ಐದು ಬೈಮ ನಾಲ್ಕು ಮತ್ತು ಮೈನಸ್ ಐದು ಬೈ ನಾಲ್ಕು ಪರಸ್ಪರ ಸಂಕಲನದ ವಿಲೋಮಗಳಾಗಿವೆ ಈ ಸಂಖ್ಯೆಗಳ ಮೊತ್ತವು ಶೂನ್ಯವಾಗಿರುತ್ತದೆ ಮತ್ತು ಮೂರು ಬೈ ನಾಲ್ಕು ಮತ್ತು ಮೈನಸ್ ಮೂರು ಬೈ ನಾಲ್ಕು ಪರಸ್ಪರ ಸಂಯೋಜಕ ವಿಲೋಮಗಳಾಗಿವೆ ಈ ಸಂಖ್ಯೆಗಳ ಮೊತ್ತವು ಶೂನ್ಯವಾಗಿರುತ್ತದೆ ಆದ್ದರಿಂದ ನಾಲ್ಕು ಸ್ನೇಹಿತರು ನಿಂತಿರುವ ಸಂಖ್ಯೆಗಳ ಮೊತ್ತವು ಒಂದು ಸಂಖ್ಯೆಯ ಎರಡು ಜೋಡಿಗಳ ಮೊತ್ತ ಮತ್ತು ಅದರ ಸಂಕಲನದ ವಿಲೋಮವಾಗಿರುತ್ತದೆ ಇಲ್ಲಿಯೂ ಮಕ್ಕಳಿಗೆ ಪೂರ್ಣಾಂಗ ಸಂಕಲನದ ಅರಿವಿಲ್ಲದಿದ್ದರೆ ತಪ್ಪು ಲೆಕ್ಕಾಚಾರ ಮಾಡುವ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ಸಂಖ್ಯೆಗಳ ಮೊತ್ತವು ಶೂನ್ಯವಾಗಿರುತ್ತದೆ ಸರಿಯಾದ ಆಯ್ಕೆಯು ಆಯ್ಕೆ ಮೂರು ಆಗಿದೆ ಭಾಗಲಬ್ಧ ಸಂಖ್ಯೆಗಳಿಗೆ ಸಂಬಂಧಿಸಿದ ಹೆಚ್ಚಿನ ಸಮಸ್ಯೆಗಳನ್ನು ಪರಿಹರಿಸಿ ವಿದ್ಯಾರ್ಥಿಗಳು ಭಿನ್ನರಾಶಿಗಳು ಮತ್ತು ಪೂರ್ಣಾಂಕಗಳ ಉತ್ತಮ ಗ್ರಹಿಕೆಯನ್ನು ಹೊಂದಿರಬೇಕು ಕೆಳಗಿನ ಸಂಖ್ಯಾ ರೇಖೆಯನ್ನು ನೋಡಿ ಕೆಳಗಿನ ಯಾವುದು ಅತಿ ಹೆಚ್ಚು ಮೌಲ್ಯವನ್ನು ಹೊಂದಿದೆ ವಿಡಿಯೋವನ್ನು ಪಾಸ್ ಮಾಡಿ ಪರಿಹಾರವನ್ನು ಕಂಡುಹಿಡಿಯಲು ಪ್ರಯತ್ನಿಸಿ ಇಲ್ಲಿ ಕ್ಯೂ ಎಂಬುದು ಧನ ಭಾಗಲಬ್ಧ ಸಂಖ್ಯೆಯಾಗಿದೆ ಪಿ ಋಣ ಭಾಗಲಬ್ಧ ಸಂಖ್ಯೆ ನಾವು ಮಧ್ಯದಲ್ಲಿ ಶೂನ್ಯವನ್ನು ಹೊಂದಿದ್ದೇವೆ ಒಂದು ಧನ ಮತ್ತು ಒಂದು ಭಾಗಲಬ್ಧ ಸಂಖ್ಯೆಯ ಗುಣಲಬ್ಧ ಅಥವಾ ಭಾಗಾಕಾರವು ಯಾವಾಗಲೂ ಋಣಾತ್ಮಕ ಭಾಗಲಬ್ಧ ಸಂಖ್ಯೆಯಾಗಿರುತ್ತದೆ ಪಿ ಮತ್ತು ಕ್ಯೂ ನಡುವಿನ ಗುರುತುಗಳನ್ನು ಗಮನಿಸುವುದರ ಮೂಲಕ ಅವು ಶೂನ್ಯದಿಂದ ಒಂದೇ ದೂರದಲ್ಲಿವೆ ಎಂದು ನಾವು ಹೇಳಬಹುದು ಅವುಗಳ ಮೊತ್ತ ಶೂನ್ಯವಾಗಿರುತ್ತದೆ ಸಾಮಾನ್ಯವಾಗಿ ನಾವು ಋಣ ಭಾಗಲಬ್ಧ ಸಂಖ್ಯೆ ಪಿ ಅನ್ನು ಧನ ಭಾಗಲಬ್ಧ ಸಂಖ್ಯೆ ಕ್ಯೂಗೆ ಗೆ ಸೇರಿಸಿದರೆ ಮೊತ್ತವು ಧನ ಭಾಗಲಬ್ಧ ಸಂಖ್ಯೆ ಕ್ಯೂಗಿಂತ ಗಿಂತ ಕಡಿಮೆ ಇರುತ್ತದೆ ನಾವು ಋಣ ಭಾಗಲದ್ದ ಸಂಖ್ಯೆ ಪಿ ಅನ್ನು ಕಳೆದರೆ ಧನ ಭಾಗಲದ್ದ ಸಂಖ್ಯೆ ಕ್ಯೂನಿಂದ ಮೊತ್ತವು ಧನ ಭಾಗಲದ್ದ ಸಂಖ್ಯೆ ಕ್ಯೂ ಗಿಂತ ಹೆಚ್ಚಾಗಿರುತ್ತದೆ ನೀಡಿರುವ ಆಯ್ಕೆಗಳಲ್ಲಿ ದೊಡ್ಡ ಭಾಗಲದ್ದ ಸಂಖ್ಯೆ ಕ್ಯೂ ಮೈನಸ್ ಪಿ ಆಗಿರುತ್ತದೆ ಆದ್ದರಿಂದ ಆಯ್ಕೆ ಎರಡು ಸರಿಯಾಗಿದೆ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಅಭ್ಯಾಸವನ್ನು ಒದಗಿಸಲು ಏಳನೇ ತರಗತಿಯ ಭಾಗಲದ್ದ ಸಂಖ್ಯೆಗಳಿಗೆ ಸಂಬಂಧಿಸಿದ ಈ ಸಂಪನ್ಮೂಲಗಳಾದ ವರ್ಕ್ಶೀಟ್ಗಳು ಪಿಬಿಎಲ್ಗಳು ಟಿಚುಪಿಯ ಅಪ್ಲಿಕೇಶನ್ನಲ್ಲಿ ಲಭ್ಯವಿದೆ ಧನ್ಯವಾದಗಳು